ಇನ್ನು ಐದು ದಿನ ರಾಜ್ಯಕ್ಕೆ ತಪ್ಪಲ್ಲ ಮಹಾಮಳೆಯ ಕಾಟ. ಇವತ್ತು ಮತ್ತು ನಾಳೆಯೂ ಗುಡುಗು ಸಹಿತ ಮಳೆ ಸಾಧ್ಯತೆ ಇದೆ. ಹವಾಮಾನ ಇಲಾಖೆಯಿಂದ ಬಿರುಗಾಳಿ ಸಹಿತ ಮಳೆ ಬರುತ್ತೆ ಅಂತ ಎಚ್ಚರಿಕೆ ಬಂದಿದೆ. ಗಂಟೆಗೆ 40-50 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಸಹಿತ ಮಳೆಯಾಗುತ್ತೆ. ಕೊಡಗು, ಚಿಕ್ಕಮಗಳೂರು, ಹಾಸನ ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್. ಮಂಡ್ಯ, ಕೋಲಾರ, ಶಿವಮೊಗ್ಗ, ರಾಮನಗರ, ತುಮಕೂರಲ್ಲಿ ಯೆಲ್ಲೋ ಅಲರ್ಟ್. ದಕ್ಷಿಣ ಒಳನಾಡಿನಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ಉತ್ತರ ಒಳನಾಡಿನಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗುತ್ತೆ ಅಂತ ಹೇಳಲಾಗ್ತದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಹವಾಮಾನ ಇಲಾಖೆಯ ನಿರ್ದೇಶಕ ಪ್ರಸಾದ್ ಹೇಳಿಕೆ ಕೊಟ್ಟಿದ್ದಾರೆ. ಈ ಮಳೆಯ ಪ್ರಮಾಣ ರಾಜ್ಯಕ್ಕೆ ಮುಂದಿನ 5 ದಿನಗಳಿಗೆ ಇರುವ ಸಾಧ್ಯತೆ ಇದೆ. ಇದು ದಕ್ಷಿಣ ಒಳನಾಡಿಗೆ ಪ್ರತ್ಯೇಕವಾಗಿ ಹೆಚ್ಚಿರುವ ಸಾಧ್ಯತೆ ಇದೆ. ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಇವತ್ತಿಂದ 5 ದಿನಗಳಿಗೆ ಸಂಜೆಗೆ ಅಥವಾ ರಾತ್ರಿಗೆ ಈ ಮಳೆ ಯಾವಾಗಲೂ ಮಧ್ಯಾಹ್ನಕ್ಕೆ ಮೇಲೆ ಶುರುವಾಗುತ್ತೆ. ಇದು ಬೇಸಿಗೆ ಮಳೆ, ಈ ಗುಡುಗು ಮುಂಚಕಿತ ಮಳೆ ಅಥವಾ ಒಂದೆರಡು ಕಡೆ ಆಲೆಕಲ್ಲು ಮಳೆ ಆ ಥರ ಆಗೋದು. ಇದರ ಪ್ರಮಾಣ ದಕ್ಷಿಣ ಒಳನಾಡಿಗೆ ಯಾವಾಗಲೂ ಹೆಚ್ಚಿರುವ ಸಾಧ್ಯತೆ ಇದೆ. ಇವತ್ತಿಂದ 4 ದಿನಗಳಿಗೆ ಹಲವು ಕಡೆ ಮಳೆ ಆಗುವ ಸಾಧ್ಯತೆ ಇದೆ. 5ನೇ ದಿನ ಕೆಲವು ಕಡೆ ಕರಾವಳಿಗೆ ಇವತ್ತಿಂದ 5 ದಿನಗಳಿಗೆ ಪ್ರತ್ಯೇಕವಾಗಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಕೆಲವು ಕಡೆ ಮಳೆ ಆಗುವ ಸಾಧ್ಯತೆ ಇದೆ. ಉತ್ತರ ಕನ್ನಡ ಜಿಲ್ಲೆ ಒಂದೆರಡು ಕಡೆ ಮಳೆ ಆಗುವ ಸಾಧ್ಯತೆ ಇದೆ. ಉತ್ತರ ಒಳನಾಡಿಗೆ ಇವತ್ತು ಕೆಲವು ಕಡೆ, ನಾಳೆಯಿಂದ ಅದರ ಪ್ರಮಾಣ ಉತ್ತರ ಒಳನಾಡಿಗೆ ಒಂಚೂರು ಕಡಿಮೆ ಇರುವ ಸಾಧ್ಯತೆ. ಎಸ್, ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಮತಾ ಮರ್ದಾಳ. ಮಮತಾ, ನಿನ್ನೆ ಮಳೆಗೆ ಇಡೀ ರಾಜ್ಯ ಬೆಚ್ಚಿ ಬಿದ್ದಿದೆ. ಇನ್ನೂ 4-5 ದಿನಗಳು ಮಹಾಮಳೆಯಾಗುತ್ತೆ ಅನ್ನೋ ಸೂಚನೆ ಕೊಟ್ಟಿದ್ದಾರೆ. ಯಾವ ಯಾವ ಭಾಗದಲ್ಲಿ ಸದ್ಯಕ್ಕೆ ಆತಂಕ ಪಡೋ ಅವಶ್ಯಕತೆ ಇದೆ? ಭಾವನಾ, ಹೌದು, ನಿನ್ನೆ ಬಂದಂತಹ ಅಂದ್ರೆ ಸಡನ್ ಆಗಿ ಸುರಿದಂತಹ ಭಾರಿ ಮಳೆಗೆ 2 ಜೀವ ಬಲೆ ತೆಗೆದುಕೊಂಡಿರುವಂತದ್ದು. ಹಾಗಾಗಿ ಅದರ ಜೊತೆಗೆ ಒಂದಷ್ಟು ಅವಘಡಗಳು ಕೂಡ ಸಂಭವಿಸಿದ್ವು. ಅದೇ ರೀತಿಯಲ್ಲಿ ಈಗ ನಾವು ನೋಡ್ತಾ ಇದ್ರೆ ಇಂದಿನಿಂದ ರಾಜ್ಯದಲ್ಲಿ 5 ದಿನಗಳ ಕಾಲ ಭಾರಿ ಮಳೆ ಆಗುವಂತಹ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿಕೊಳ್ತದೆ. ಜೊತೆಗೆ ಬೆಂಗಳೂರು ಗ್ರಾಮಾಂತರದಲ್ಲೂ ಕೂಡ ಮಳೆಯಾಗುವಂತಹ ಎಲ್ಲಾ ಮುನ್ಸೂಚನೆಯನ್ನ ಕೊಟ್ಟಿದೆ. ಹಾಗಾಗಿ ಜನ ಕೂಡ ಸ್ವಲ್ಪ ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಸಂಜೆ ಅದರ ಮಧ್ಯಾಹ್ನ ತನಕನೂ ಕೂಡ ಬಿಸಿಲಿರುತ್ತೆ. ಮಧ್ಯಾಹ್ನದ ಮೇಲೆ ಭಾರಿ ಮಳೆಯಾಗುವಂತಹ ಎಲ್ಲಾ ಸೂಚನೆಗಳನ್ನು ನೀಡಿರುವಂತಹ ಹಿನ್ನೆಲೆಯಲ್ಲಿ ಜನ ಓಡಾಡುವಂದ್ರೆ ಅಂದ್ರೆ ಕಚೇರಿಗಳಿಂದ ತಮ್ಮ ಮನೆಗಳಿಗೆ ತೆರಳುವಂತಹ ಸಂದರ್ಭದಲ್ಲಿ ತುಂಬಾ ಎಚ್ಚರಿಕೆಯಿಂದ ಓಡಾಡಬೇಕಾಗುತ್ತೆ. ಯಾಕಂತಂದ್ರೆ ನಿನ್ನೆನೆ ನಾವು ನೋಡಿದ್ವಿ ಯಾವ ರೀತಿಯಲ್ಲಿ ಮರಗಳು ಬಿದ್ದವು ಅನ್ನುವಂಥದ್ದು, ಅದೇ ರೀತಿ ಅಂಡರ್ ಪಾಸ್ಗಳು ಬ್ಲಾಕ್ ಆಗ್ತು ಅನ್ನುವಂಥದ್ದನ್ನ. ಹಾಗಾಗಿ ಜನ ವಾಹನದಲ್ಲಿ ಓಡಾಡುವಂತಹ ಜನರು ಕೂಡ ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಮುಖ್ಯವಾಗಿ ಏನು ದಕ್ಷಿಣ ಒಳನಾಡಿನಲ್ಲಿ 40-50 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಸಹಿತ ಮಳೆಯಾಗಲಿದೆ ಅನ್ನುವಂಥದ್ದನ್ನ ಈಗಾಗಲೇ ಹೇಳುವಂಥದ್ದು. ಹಾಗಾಗಿ ಕೊಡಗು, ಚಿಕ್ಕಮಗಳೂರು, ಹಾಸನ ಜಿಲ್ಲೆಗಳಲ್ಲಿ ಭಾರಿ ಮಳೆ, ಅದ್ರ ಜೊತೆಗೆ ಅಂದ್ರೆ ಬಿರುಗಾಳಿ ಸಹಿತವಾಗಿ ಮಳೆಯಾಗುವಂತಹ ನಿಟ್ಟಿನಲ್ಲಿ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಇನ್ನು ಮಂಡ್ಯ, ಕೋಲಾರ, ಶಿವಮೊಗ್ಗ, ರಾಮನಗರ, ತುಮಕೂರು ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಅಂದ್ರೆ 30-40 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಸಹಿತ ಮಳೆಯಾಗುವಂತಹ ಮುನ್ಸೂಚನೆ ನೀಡಿದ್ದು. ಹಾಗಾಗಿ ಆ ಭಾಗದಲ್ಲಿ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಇನ್ನು ಕರಾವಳಿ ಭಾಗದಲ್ಲೂ ಕೂಡ ಮಳೆಯ ಅಂದ್ರೆ ತುಂಬಾ ಅತಿ ವೇಗದಲ್ಲಿ ಗಾಳಿ ಇಲ್ಲದೆ ಇರಬಹುದು, ಆದ್ರೆ ಮಳೆಯಾಗುವಂತಹ ಎಲ್ಲ ಸಾಧ್ಯತೆಗಳು ಇದೆ ಅನ್ನುವಂಥದ್ದನ್ನು ಕೂಡ ಕೊಟ್ಟಿರುವಂತದ್ದು. ಹಾಗಾಗಿ ಮೀನುಗಾರರು ಕೂಡ ಒಂದ್ ಸ್ವಲ್ಪ ಎಚ್ಚರ ವಹಿಸಬೇಕು ಅನ್ನೋದನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ದಕ್ಷಿಣ ಕನ್ನಡ, ಉಡುಪಿ ಭಾಗದಲ್ಲೂ ಕೂಡ ಗುಡುಗು ಸಹಿತ ಭಾರಿ ಮಳೆಯಾಗುವಂತಹ ಮುನ್ಸೂಚನೆ ಹಿನ್ನೆಲೆಯಲ್ಲಿ ಎಲ್ಲಾ ಕಡೆಗಳಲ್ಲೂ ಕೂಡ ಒಂದ್ ಸ್ವಲ್ಪ ಜನ ಎಚ್ಚರಿಕೆಯಿಂದ ಓಡಾಡಬೇಕಾಗುತ್ತೆ. ಯಾಕಂತಂದ್ರೆ ಈಗಾಗಲೇ ನಾವು ನೋಡಿದ್ವಿ ಯಾವ ರೀತಿ ಸಮಸ್ಯೆ ಆಯಿತು ಅಂತ. ಒಂದೇ ಬಾರಿ ಸುರಿದಂತಹ ಮಳೆಗೆ ಒಂದಷ್ಟು ಅವಘಡಗಳು ಸಂಭವಿಸಿದ್ವು. ಮತ್ತೆ ಜನರು ಕೂಡ ಅಂದ್ರೆ ಏನು ಆಗಲ್ಲ, ಈಗ ನಿನ್ನೆ ಬಂದಂತಹ ಮಳೆ ಜೋರಾಗಿತ್ತು, ಇವತ್ತಿನಿಂದ ಸ್ವಲ್ಪ ಕಡಿಮೆ ಆಗುತ್ತೆ ಅನ್ನುವಂಥದ್ದನ್ನ ಹವಾಮಾನ ಇಲಾಖೆಯಿಂದ ಹೇಳಲಾಗಿದೆ. ಹಾಗಾದ್ರೆ ಇಲ್ಲಿ ಜನ ಕೂಡ ಮೈ ಮರಿಬಾರ್ದು. ತಮ್ಮ ತಮ್ಮ ಮನೆಗಳಿಗೆ ಹೋಗುವಂತಹ ಸಂದರ್ಭದಲ್ಲಿ ಸ್ವಲ್ಪ ಬೇಗನೆ ರೀಚ್ ಆಗುವಂತದ್ದಿರ್ಬೋದು ಅಥವಾ ಅಂಡರ್ ಪಾಸ್ ಕೆಳಗಡೆ ನಿಲ್ಲುವಂತದ್ದಿರ್ಬೋದು, ಅಂತದೆಲ್ಲವನ್ನು ಮಾಡಬಾರ್ದು. ತಮ್ಮ ಎಚ್ಚರಿಕೆಯಿಂದ ತಾವಿದ್ರೆ ತುಂಬಾ ಒಳ್ಳೇದಾಗುತ್ತೆ. ಜೊತೆಗೆ ಭಾವನಾ, ಬಿಬಿಎಂಪಿ ಅಧಿಕಾರಿಗಳಿಗೂ ಕೂಡ ಹವಾಮಾನ ಇಲಾಖೆಯಿಂದ ಮುನ್ಸೂಚನೆಯನ್ನ ನೀಡಲಾಗಿದೆ. ಯಾಕಂತಂದ್ರೆ ಈ ಮಳೆ ಅಂದ್ರೆ ಕಂಟಿನ್ಯೂಸ್ ಆಗಿ 5 ದಿನ ಮಳೆ ಬರುತ್ತೆ. ಅದರ ಜೊತೆಗೆ ಮರಗಳು ಬೀಳುವಂತಹ ಸಾಧ್ಯತೆ ಇದೆ, ಕೊಂಬುಗಳು ಬೀಳುವಂತಹ ಸಾಧ್ಯತೆ ಇದೆ. ಅವೆಲ್ಲವನ್ನು ಕೂಡ ಎಚ್ಚರ ವಹಿಸಿ ಸೂಕ್ತವಾಗಿ ಎಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಿ ಅಂತ ಹೇಳಿ ಈಗಾಗಲೇ ಮುನ್ಸೂಚನೆಯನ್ನು ಕೂಡ ನೀಡಲಾಗಿದೆ. ಭಾವನಾ, ಎಸ್, ಧನ್ಯವಾದ ಮಮತಾ ನಿಮ್ಮೆಲ್ಲ ಮಾಹಿತಿಗೆ. ಇದು
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.